2018 ಅಲ್ಲೂ ಕೂಡ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಫಸ್ಟ್ ಕ್ವೆಶ್ಚನ್ ಓದ್ ಬಿಡ್ತೀನಿ ಬ್ಯಾಲೆನ್ಸ್ ಶೀಟ್ ಆಫ್ ಫೇರ್ ವ್ಯಾಲ್ಯೂ ಲಿಮಿಟೆಡ್ ಆನ್ ಮಾರ್ಚ್ 2018 ಆಸ್ ಫಾಲೋಸ್ 2000 ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ 4000 ಶೇರ್ 108% ಮಾರ್ಟಗೇಜ್ ಡಿಬೆಂಚರ್ಸ್ ಬ್ಯಾಂಕ್ ಲೋನ್ ಕ್ರೆಡಿಟಾರ್ಸ್ ಗುಡ್ ವಿಲ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಸ್ಟಾಕ್ ಡೆಟಾ ಕ್ಯಾಶ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾಲೋಯಿಂಗ್ ಸ್ಕೀಮ್ ಆಫ್ ಫಂಕ್ಷನಲ್ ರಿಕನ್ಸ್ಟ್ರಕ್ಷನ್ ಅಪ್ರೂವ್ಡ್ ಬೈ ದಿ ಕೋರ್ The preference share to be reduced to 50 per share fully paid. Equity shares are reduced to 25 fully paid, and 8% debenture holders to take over stock and debtors in full settlement of account. Cost of reconstruction 50,000. Eliminate goodwill and profit and loss account completely. Land value reduced to 50% of its present value. Journalize the above entries and reconstruction internal reconstruction and prepare reconstructed balance sheet. ದಯವಿಟ್ಟು ಈ ಕ್ವಶನ್ ಈ ಸಾರಿ ಕ್ಲಿಯರ್ ಆಗಿ ನೋಡ್ಕೊಂಡು ಹೋಗಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮತ್ತೆ ಈಸಿಯಾಗಿ ಕೂಡ ಇದೆ. ಈಗ ನಾವು ಆಲ್ರೆಡಿ ಹೇಳದಾಗೆ ಫಸ್ಟ್ ಏನ್ ಮಾಡಬೇಕು, ಜನರಲ್ ಇಂಟ್ರೆಸ್ಟ್ ಮಾಡೋಣ, ಆಮೇಲೆ ಬ್ಯಾಲೆನ್ಸ್ ಒಂದೊಂದೇ ಅಡ್ಜಸ್ಟ್ಮೆಂಟ್ ಓದೋಣ, ಒಂದೊಂದೇ ಜನರಲ್ ಇಂಟ್ರೆಸ್ಟ್ ಪಾಸ್ ಮಾಡೋಣ. ಕ್ಲಿಯರ್? ಓಕೆ ಫೈನ್. ನಾವು ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ ಫಸ್ಟ್ ಜರ್ನಲ್ ಎಂಟ್ರಿ ಏನಿರುತ್ತೆ ನೋಡಿ. ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು 50 ರುಪೀಸ್ ಪರ್ ಶೇರ್. ನೋಡಿ 100 ರುಪೀಸ್ ಕೊಟ್ಟಿದ್ದಾರೆ, 2000 ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ, ಆಲ್ರೆಡಿ 100 ರುಪೀಸ್ ಕೊಟ್ಟಿದ್ದಾರೆ. ಅವರು 50 ರೂಪಾಯಿ ಇಳಿಸ್ಕೊಳ್ತಾ ಇದ್ದಾರೆ, ಇನ್ 50 ರೂಪಾಯಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಹಾಗಾದ್ರೆ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟೋಟಲ್ 2 ಲ್ಯಾಕ್ಸ್, ಕರೆಕ್ಟಾ? ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2000 ಇಂಟು 50 ರುಪೀಸ್ 1 ಲ್ಯಾಕ್. ಇನ್ ಎಷ್ಟು ಬಿಟ್ಕೊಡ್ತಾ ಇದಾರೆ ಅದನ್ನ ಎಲ್ಲಾಗ್ತೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆ ಗೈಸ್, ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಹೇಳ್ತಾ ಇದೀನಿ ನನ್ನ ಜೊತೆ, ನನಗೆ ಪರವಾಗಿಲ್ಲ. ಓಕೆನಾ? ಅವಾಗಲೇ ಬರೋದು ಪರ್ಫೆಕ್ಟ್ ಆಗೋದು. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ 100 ರುಪೀಸ್ ಇದೆ, ಅವರು 25 ರುಪೀಸ್ ರೆಡ್ಯೂಸ್ ಮಾಡ್ಕೊಟ್ಟು ಇನ್ನ 75 ರುಪೀಸ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಟೋಟಲ್ 4000 ಈಕ್ವಿಟಿ ಶೇರ್ಸ್ ಇದ್ದಾರೆ. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ರಿಪೀಟ್ 4 ಲ್ಯಾಕ್ಸ್, ಕರೆಕ್ಟಾ? ಕರೆಕ್ಟ್ ಸರ್. ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4000 ಇಂಟು 25, ಓಕೆನಾ? 1 ಲ್ಯಾಕ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 3 ಲ್ಯಾಕ್ಸ್, ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್, ಕರೆಕ್ಟಾ? ಸೊ ಫಸ್ಟ್ ಎಂಟ್ರಿ ಇಸ್ ಓವರ್, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇಸ್ ಓವರ್. ನಾವ್ ಲೆಟ್ ಸಿ ದ ಥರ್ಡ್ ಅಡ್ಜಸ್ಟ್ಮೆಂಟ್. 8% ಡಿಬೆಂಚರ್ ಹೋಲ್ಡರ್ಸ್ ಏನ್ ತಗೊಂಡ್ ಹೋಗ್ತಾ ಇದಾರಂತೆ, ಸ್ಟಾಕ್ ಮತ್ತೆ ಡೇಟಾಸ್ ಫುಲ್ ಸೆಟಲ್ಮೆಂಟ್ ಗೆ ತಗೊಂಡ್ ಹೋಗ್ತಾ ಇದ್ದಾರೆ, ಕರೆಕ್ಟಾ? ಈಗ ಮೂರನೇ ಜರ್ನಲ್ ಎಂಟ್ರಿ 8% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್. ನೋಡಿ ಎಷ್ಟು ಕೊಡ್ಬೇಕು ಡಿಬೆಂಚರ್ಸ್ ಗೆ? 1 ಲ್ಯಾಕ್. ಸ್ಟಾಕ್ ಎಷ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ, 50,000 ಇದೆ. ಡೇಟಾಸ್ ಎಷ್ಟಿದ್ದಾರೆ ನೋಡಿ, 20,000, ಕರೆಕ್ಟಾ? ನೋಡಿ ಡಿಬೆಂಚರ್ಸ್ ಏನ್ ಹೇಳ್ತಿದ್ರೆ, ನೀವು ದುಡ್ಡೇನು ಕೊಡಕ್ ಹೋಗ್ಬಿಡಿ, ನಿಮ್ ಕಂಪನಿ ಸ್ಟಾಕ್ ಮತ್ತೆ ನಿಮ್ ಕಂಪನಿ ಡೇಟಾಸ್ ನಾವು ತಗೊಂಡ್ ಹೋಗ್ಬಿಡ್ತೀವಿ, ಎಷ್ಟಿದ್ರು ತಗೊಂಡ್ ಹೋಗ್ಬಿಡ್ತೀವಿ. ಆದ್ರೆ ನಮ್ಮ ಹತ್ರ ಇರೋದೆಷ್ಟು, 50 + 20 = 30,000. ಈ 30,000 ಏನ್ ಮಾಡ್ತಾ ಇದ್ರೆ, ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಲಿಯರಾ? ಕ್ಲಿಯರ್ ಸರ್. ಬಿ ಏನಂತ ಹೇಳ್ತೀವಿ, ಡಿಪೆಂಡೆನ್ಸ್ ಅಕೌಂಟ್ ಸೆಟಲ್ ಸೆಟಲ್ ಮಾಡ್ಬೇಕಲ್ವಾ? ಓಕೆ, ಮೂರನೇ ಎಂಟ್ರಿ ಆಗಿದೆ. ನಾಲ್ಕನೇ ಏನಿದೆ, ಕಾಸ್ಟ್ ಆಫ್ ರಿಕನ್ಸ್ಟ್ರಕ್ಷನ್ 15,000 ಇದೆ. ಫೋರ್ತ್ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ 15,000 ಟು ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ 15,000 ಬೀಯಿಂಗ್ ಎಕ್ಸ್ಪೆನ್ಸಸ್ ಪೇಡ್, ಕರೆಕ್ಟಾ? ಎಸ್ ಸರ್. ಬೀಯಿಂಗ್ ಎಕ್ಸ್ಪೆನ್ಸಸ್ ಪೇಡ್,
ನೆಕ್ಸ್ಟ್ ಏನಿದೆ ನೋಡಿ ನೆಕ್ಸ್ಟ್ ಎಲಿಮಿನೇಟ್ ಗುಡ್ ವಿಲ್ ಅಂತ ಹೇಳಿದ್ದಾನೆ ಪ್ಲಾನ್ ಟು ವ್ಯಾಲ್ಯೂ 50% ರಿಡ್ಯೂಸ್ ಮಾಡು ಅಂತ ಹೇಳ್ತಾನೆ ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಬರ್ಬೋಣ ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಬರಬೇಕಾದ್ರೆ ನಮ್ಮ ಹತ್ರ ಒಟ್ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟಿದೆ ಅದನ್ನ ನೋಡ್ಬೇಕಾಗುತ್ತೆ ಕರೆಕ್ಟಾ ಹೌದು ಸರ್ ಡೆಬಿಟ್ ಎಷ್ಟೆಷ್ಟಿದೆ ನೋಡಿ ಇದು 1 lakh ಇದೆ ಕರೆಕ್ಟಾ ಪ್ಲಸ್ 3 lakhs ಇದೆ ಪ್ಲಸ್ 30,000 ಇದೆ ಕರೆಕ್ಟಾ ಸೊ ಟೋಟಲ್ ಆಗಿ 4,30,000 ಇದೆ ಕರೆಕ್ಟಾ ಫಸ್ಟ್ ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಲಾಸ್ ಇಷ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2,45,000 ಇದೆ ಕರೆಕ್ಟಾ ಗುಡ್ ವಿಲ್ ಎಷ್ಟಿದೆ ಹೇಳಿ ಅದನ್ನ ಎಲಿಮಿನೇಟ್ ಮಾಡಿ 15,000 ಇದೆ ಆಮೇಲೆ ಇನ್ನೇನ್ ಹೇಳಿದಾನೆ ಪ್ಲಾಂಟ್ ಅಂಡ್ ಮೆಷಿನರಿ ಏನ್ ಮಾಡಿದಾರೆ ಅಂತ 50% ರಿಡ್ಯೂಸ್ ಮಾಡಿ ಅಂತ ಹೇಳಿದಾರೆ ಹೌದಾ 3 lakhs ಅಲ್ಲಿ 50% ಎಷ್ಟು 1,50,000 ಹೋಯ್ತು ಕರೆಕ್ಟಾ ಇನ್ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ ಇನ್ನೇನು ಇಲ್ಲ ಆದ್ರೆ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬೇರೆ ಇದೆ ಕರೆಕ್ಟಾ ಅದನ್ನ ಮರಿಬಾರ್ದು 15,000 ಇಸ್ ಆಯ್ತು ಕ್ಲಿಯರ್ ಮುಗೀತು ಈಗ ಎಷ್ಟು ಬರುತ್ತೆ ಹೇಳಿ 5, 10, 15, 1, 5, 6, 11, 12, 4 4,20,000 ಹಾಗಾದ್ರೆ ಈ 5,000 ಏನ್ ಮಾಡ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ ಕ್ಲಿಯರಾ ಕ್ಲಿಯರ್ ಇಲ್ವಾ 5,000 ಬರುತ್ತೆ 10, 20, 6, 7, 8, 13, 1, 4 ಕರೆಕ್ಟ್ ಆಗಿದೆ ಬೀಯಿಂಗ್ ಅಬೌವ್ ಐಟಮ್ಸ್ ಎಲಿಮಿನೇಟೆಡ್ ಅಥವಾ ಬೀಯಿಂಗ್ ಅಬೌವ್ ಐಟಮ್ಸ್ ಏನೋ ಡೆಬಿಟೆಡ್ ಎಲ್ಲಿ ಡೆಬಿಟ್ ಮಾಡಿದೀವಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಡೆಬಿಟ್ ಮಾಡಿ ಅಷ್ಟೇ ಮೇನ್ ಕ್ಲಿಯರ್ ಈಗ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ ಅಲ್ವಾ 2,000 ಪ್ರಿಫರೆನ್ಸ್ ಶೇರ್ಸ್ ಕರೆಕ್ಟಾ ಆಫ್ 100 ಈಚ್ ಎಷ್ಟು ಕೊಟ್ಟಂಗಾಯ್ತು 50 ಪೇಯ್ಡ್ ಅಪ್ ಆಯ್ತು ಕರೆಕ್ಟಾ ಯಾಕೆಂದ್ರೆ 50 ಬಿಟ್ ಕೊಟ್ಟಿದ್ದಾರೆ 50 ಬಿಟ್ ಕೊಟ್ಟಿದ್ದಾರೆ ತಾನೆ ನೋಡ್ರಿ ಹೊಸದು ಎಷ್ಟಿದ್ದಾರೆ ಹೊಸದು ಎಷ್ಟಿದ್ದಾರೆ 1 lakh ಇದೆ 4,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಕೆನಾ ಆಫ್ 100 ಈಚ್ 25 ರುಪೀಸ್ ಪೇಯ್ಡ್ ಅಪ್ ಕರೆಕ್ಟಾ ಅಲ್ಲಿ ಎಷ್ಟಾದ್ರು 1 lakh ಇನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಓಕೆನಾ ಇದರಲ್ಲಿ ಕ್ಯಾಪಿಟಲ್ ರಿಸರ್ವ್ 5,000 ಇದೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿರೋದು ಓಕೆನಾ ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಏನು ಇಲ್ಲ ಯಾಕೆಂದ್ರೆ ಅವ್ರಿಗೆ ಸ್ಟಾಕ್ ಡೆಟರ್ಸ್ ಕೊಟ್ಬಿಟ್ಟಿದೀವಿ ಕರೆಕ್ಟಾ ಇನ್ನ ಕರೆಂಟ್ ಲಯಬಿಲಿಟಿನಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಲೋನ್ ಇದೆ ಕರೆಕ್ಟಾ ಎಷ್ಟಿದೆ ಬ್ಯಾಂಕ್ ಲೋನ್ 1 lakh ಇದೆ ಸಂಡ್ರಿ ಕ್ರೆಡಿಟರ್ಸ್ ಇದೆ ಆಯ್ತು ಆಯ್ತು ನಂಬರ್ಸ್ ಏನ್ ಅಳಿಸಿದ್ರೆ ಆಯ್ತಪ್ಪ ತಪ್ಪು ಹೇಳ್ಬಾರ್ದು ಅಷ್ಟೇ ಓಕೆನಾ ಅಲ್ಲಿಗೆ ಟೋಟಲ್ ಮಾಡಿ ಮಾಡಿದ್ರೆ 1,2,3,3,55,000 ಬರ್ತಾ ಇದೆ ಕರೆಕ್ಟಾ ಬಂತಂದ್ರೆ ಬಂತು ಈಗ ಅಸೆಟ್ ಸೈಡ್ ಲಯಬಿಲಿಟಿ ಸೈಡ್ ಆಯ್ತು ನೆಕ್ಸ್ಟ್ ಅಸೆಟ್ ಸೈಡ್ ನೋಡೋಣ ಅಸೆಟ್ ಸೈಡ್ ಅಲ್ಲಿ ಓಕೆನಾ ಏನೇನಿದೆ ಹೇಳಿ ಅಸೆಟ್ ಸೈಡ್ ಅಲ್ಲಿ ಬೇಕನೆ ಇಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಏನೇನಿದೆ ಹೇಳಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನು ಚೇಂಜ್ ಆಗಿಲ್ಲ 2 lakhs ಪ್ಲಾಂಟ್ ಅಂಡ್ ಮೆಷಿನರಿ 1,50,000 ಯಾಕೆಂದ್ರೆ 3 lakhs ಇತ್ತು 1,50,000 ಡಿಪ್ರಿಸಿಯೇಟ್ ಆಗಿದೆ ಕರೆಕ್ಟಾ ಇನ್ನು ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಡೇಟಾಸ್ ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಯಾರು ಡಿಬೆಂಚರ್ ಹೋಲ್ಡರ್ಸ್ ಇನ್ನ ಕ್ಯಾಶ್ ಕ್ಯಾಶ್ ಎಷ್ಟಿದೆ ನೋಡಿ ನಮ್ಮ ಹತ್ರ 20,000 ಇದೆ ಹೌದಾ ಈ 20,000 ಅಲ್ಲಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್
15,000 ಪೇಮೆಂಟ್ ಮಾಡಿದ್ವಿ ಕರೆಕ್ಟಾ ಇನ್ನೆಷ್ಟು ಇರುತ್ತೆ 5,000 ಇರುತ್ತೆ ಅಲ್ಲಿಗೆ ಎರಡು ಕಡೆ 3,55,000 3,55,000 ಅಂತ ಕ್ಲಿಯರಾ ಇದಕ್ಕಿಂತಲೂ ಈಸಿ ಪ್ರಾಬ್ಲಮ್ ದೇವರಾಣಿ ಪ್ರಾಬ್ಲಮ್ ಓಕೆನಾ ಬರ್ಕೊಳ್ತೇವೆ